ಕಬ್ಜಾ ಈಗ ತಾನೆ ಮೊನ್ನೆ ಮಂಗಳೂರಿಂದ ಲಾಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಮಾಡ್ಕೊಂಬಂದಿದ್ದೀವಿ. ಮ್ಯಾಕ್ಸಿಮಮ್ ಟಾಕಿ ಎಲ್ಲ ಮುಗಿಸಿದ್ದೀನಿ. ಈಗ ಡಬ್ಬಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಎಡಿಟಿಂಗ್ ಮಾಡ್ತಾಯಿದ್ದೀನಿ. 27th ಡಬ್ಬಿಂಗ್ ಹೋಗ್ತಾಯಿದ್ದೀನಿ ಕಬ್ಜಾ ಸಿನಿಮಾದು. ನನಗೂ ಕೂಡ 3 ವರ್ಷದಿಂದ ಒಂದು ತಪಸ್ಥರ ಮಾಡಿರೋ ಸಿನಿಮಾನೇ ಕಬ್ಜಾ. ಒಂದು ಸಾಂಗ್ ಇದೆ, ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು ಬಿಟ್ಟಿದೆ, ಅದು ಸೆಟ್ ಆಗ್ತಾಯಿದ್ದೀವಿ. ಅದು ಎರಡು ಬಿಟ್ಟರೆ ಆಲ್ಮೋಸ್ಟ್ ನಾವೀಗ ಕಬ್ಜಾ ಮುಗಿಸಿದ್ದೀನಿ. ಎಲ್ಲರೂ ಕಾಯ್ತಾಯಿದ್ದಾರೆ ನಂಗೆ ಗೊತ್ತು. ನಾನು ಕಮೆಂಟ್ಸ್ ಎಲ್ಲ ನೋಡ್ತಿದ್ದೀನಿ, ಯಾವಾಗ ಟೀಸರು ಯಾವಾಗ ಟೀಸರ್ ಅಂತ ತುಂಬ ಜನ ಕೇಳ್ತಿದ್ದೀರಾ. ಖಂಡಿತವಾಗ್ಲೂ ಲೇಟ್ ಆದರೂ ಕೂಡ ನೀವೆಲ್ಲರೂ ಸಂತೋಷ ಪಡೋಷ್ಟು, ಖುಷಿ ಪಡೋಷ್ಟು, ಏನಿವತ್ತು ಕನ್ನಡ ಚಿತ್ರರಂಗದ ಹೆಸರು ಮೇಲಕ್ಕೆ ಹೋಗಿದೆ, ಉತ್ತುಂಗಕ್ಕೆ ಹೋಗಿದೆ, ಆ ಜವಾಬ್ದಾರಿಯನ್ನು ಕಾಪಾಡ್ಕೊಳ್ಳೋಂಥ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಇರಲಿ. ಥ್ಯಾಂಕ್ ಯು. ಸರ್, ಈಗ ಒಂದು ತಿಂಗಳು ಅಂತ ನೀವು ಪ್ಲ್ಯಾನ್ ಮಾಡಿರ್ತೀರಾ, ಈ ಡೇಟಲ್ಲೇ ತರಬೇಕು, ಈ ತಿಂಗಳಲ್ಲೇ ತರಬೇಕು ಅಂತ. ಸೊ ಹಂಗೆ ಹೋಲಿಕೆ ಮಾಡಿದರೆ ಯಾವಾಗ ಬರುವ ನಿರೀಕ್ಷೆ? ಅಲ್ಲ, ಈ ವರ್ಷದಲ್ಲೇ ಬರುತ್ತೆ, ಈ ವರ್ಷನೇ ಪಕ್ಕ. ಈಗ ನಾನು ಡಬ್ಬಿಂಗ್ ಹೋಗ್ತಾಯಿದ್ದೀನಿ ಅಂತಂದರೆ ನೀವು ಆದಷ್ಟು ಬೇಗನೆ ನಿರೀಕ್ಷೆ ಮಾಡ್ಬೋದು. ನಾನು ಟೀಸರ್ ಬಿಡುಗಡೆ ಮಾಡುವಾಗ ಅದರಲ್ಲಿ ಡೇಟು ಕೂಡ ಅನೌನ್ಸ್ ಮಾಡಿಬಿಡ್ತೀನಿ. ಯಾಕಂತಂದರೆ ಈಗ ಟೀಸರ್ ಬಿಡದೆ ನಾನು ಡೇಟ್ ಹಾಕೋದು ತಪ್ಪಾಗುತ್ತೆ. ಬಟ್ ಈ ವರ್ಷ ಅಂತ ಆಲ್ರೆಡಿ ನಾನು 2022 ರಿಲೀಸ್ ಅಂತ ಮುಂಚೆನೂ ಹಾಕಿದ್ದೀನಿ. ಬಟ್ ಡೇಟ್ ಯಾವಾಗ ಅನ್ನೋದನ್ನು ನಾನು ಟೀಸರಲ್ಲಿ ತಿಳಿಸ್ತೀನಿ. ಹೌದು, ಮುಗಿದಿದೆ ಮುಗಿದಿದೆ. ಇನ್ನು ಉಪ್ಪಿ ಸರು ಸುದೀಪ್ ಸರ್ದು ಸಮ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಬ್ಯಾಲೆನ್ಸ್ ಇದೆ, ಅದನ್ನು ನಾನು ಲಾಸ್ಟಲ್ಲಿ ಜಾಯ್ನ್ ಮಾಡ್ಕೊಳ್ತೀನಿ, ತೊಂದರೆ ಇಲ್ಲ. ಸರ್, ಚಂದ್ರ ಸರ್, ಇನ್ನೊಂದು 5 ಭಾಷೆಗಳಲ್ಲಿ ನೀವು ಬೇರೆ ಬೇರೆ ಭಾಷೆಗೆ ನೀವು ಇದು ಮಾಡುವಂಥ ಇದು ಅದೆಲ್ಲ ಏನೆಲ್ಲ ಪ್ರೋಸೆಸ್ ಆಗಿದೆ? ಅಲ್ಲ, ಆ್ಯಕ್ಚುಲಿ ಸಿನಿಮಾ ಹೌದಲ್ವಾ, ಹಾಗಾಗಿ ಈ ಸಿನಿಮಾ ಯಾಕೆ 3 ವರ್ಷ ನಡೆದಾಗ ನನ್ನ ಪ್ರಕಾರ ಕನ್ನಡದಲ್ಲಿ ನಮ್ಮ ಸಿನಿಮಾನೇ 2ನೇ ಸಿನಿಮಾ ಅಂದ್ಕೊಳ್ತೀನಿ. ಅಂದರೆ 3 ವರ್ಷ ಆಯ್ತು ನಡೀತಾರೆ ಶೂಟಿಂಗು. ಒಂದು ಕೋವಿಡ್ ಏನೇ ರೀಸನ್ ಇರ್ಬೋದು, ಈ ಸಿನಿಮಾನೂ ಕೂಡ ದೊಡ್ಡದು, ಮತ್ತು 7 ಲ್ಯಾಂಗ್ವೇಜಸ್ಸಲ್ಲಿ ಮಾಡ್ತಾರೋ ಸಿನಿಮಾ ಇದು. 7 ಲ್ಯಾಂಗ್ವೇಜು ಅಂತಂದರೆ ನಾನು 7 ಸಿನಿಮಾ ಥರ ಇದು ಎಫರ್ಟ್ ನಂದಿದೆ ಈ ಸಿನಿಮಾಗೆ. ಎಲ್ಲ ಲ್ಯಾಂಗ್ವೇಜ್ಗೂ ಅದೇ ಭಾಷೆ ಡಬ್ಬಿಂಗ್ ಮಾಡಬೇಕು ಎಲ್ಲ, ಹಾಗಾಗಿ ಸ್ವಲ್ಪ ತಡ ಆಗ್ತಿದೆ ಅಂತ ನನಗನ್ಸಿಲ್ಲ. 3 ವರ್ಷದಲ್ಲಿ 7 ಲ್ಯಾಂಗ್ವೇಜ್ ಸಿನಿಮಾ ಮಾಡ್ತಾ ಇರೋದು ಸ್ಪೀಡಾಗೇ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ, ತುಂಬ ಸ್ಪೀಡಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ.